ಸುವರ್ಣ ಮಿಲನ 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 ಐಶ್ವರ್ಯ ಸಮರ್ಥ ಇಲ್ಲಮ್ಮ ಸಮರ್ಥ ಇಲ್ಲೇ ಇದ್ದ ಮೋಸ್ಟ್ಲಿ ಡಾಕ್ಟರ್ ಹತ್ರ ಹೋಗಿರ್ಬೇಕು ಅನ್ಸುತ್ತೆ ಐಶ್ವರ್ಯ ನಿನ್ ರಾತ್ರಿಯೆಲ್ಲ ನಿದ್ದೆ ಕೆಟ್ಟಿದ್ಯಾ ನಾವಿಲ್ಲೇ ಇರ್ತೀವಲ್ಲ ಹೋಗಿ ರೆಸ್ಟ್ ತಗೊಳಮ್ಮ ಪರವಾಗಿಲ್ಲ ರೆಸ್ಟ್ ತಗೊಳ್ಳೋ ಅಂತ ಸುಸ್ತು ನನಗೇನು ಆಗಿಲ್ಲ ಇಲ್ಲೇ ಇರ್ತೀನಿ ನಿನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸುಸ್ತಾಗಿದೆಯಾ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಪಾಪ ನಮ್ಮ ಮಗುಗೋಸ್ಕರ ನೀನು ಎಷ್ಟು ಕಷ್ಟಪಡ್ತಾ ಇದೀಯಾ ಯಾಕೆ ಹಾಗೆ ಹೇಳ್ತೀರಾ ಅರ್ಥ ನನಗೂ ಮಗಳಿದ್ದ ಹಾಗೆ ಅವಳು ಹುಷಾರಾಗಿ ಮನೆಗೆ ಕರ್ಕೊಂಡು ಹೋಗೋವರೆಗೂ ಇವಳನ್ನ ನಾನೇ ನೋಡ್ಕೋತೀನಿ ನೀವೇನು ಟೆನ್ಷನ್ ತಗೋಬೇಡಿ अय्यो टाइम होगिदे गोत्तागलिल्ल अर्थं इंजेक्षन् कोड्स्बेकु नानु होगि नर्स्न कर्कोंडु बर्तीनि संजय
ಇಷ್ಟು ಒಳ್ಳೆ ಹುಡುಗಿನ ನಾವು ದ್ವೇಷಿಸ್ತಾ ಇದ್ವಲ್ಲ ತಂದಲ್ಲಿರೋ ಮಗುಗೋಸ್ಕರ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಇವಳಿಗಿರೋ ಕಾಳಜಿ ಪ್ರೀತಿ ನಮ್ಮ ಪ್ರಾರ್ಥನೆಗೆ ಯಾಕಿಲ್ಲ ಸಂಜಯ್ ಯಾಕ ಅವಳು ಹಾಗೆ ಮಾಡ್ತಾಳೆ ಟೈಮ್ ಸಂಧ್ಯಾ ಟೈಮ್ ಎಂತವ್ರನ್ನ ಕೆಟ್ಟವ್ರನ್ನ ಮಾಡ್ತಾ ನಾವು ಐಶ್ವರ್ಯನ ಎಷ್ಟೇ ತಾತ್ಸಾರವಾಗಿ ನೋಡಿದ್ರು ಅವಳು ಅದನ್ನೆಲ್ಲ ಮರೆತು ಮಗು ಸೇವೆ ಮಾಡ್ಕೊಂಡಿದ್ದಾಳೆ ಅವಳು ದೊಡ್ಡತನದ ಮುಂದೆ ನಮ್ಮ ಶ್ರೀಮಂತಕ್ಕೆಲ್ಲ ವೇಸ್ಟ್ ಅನ್ಸುತ್ತೆ ಸರ್ ಅವಳನ್ನ ನಡೆಸ್ಕೊಂಡಿದ್ದ ರೀತಿ ಜ್ಞಾಪಿಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ ಸಂಜಯ್ ಈಗಲಾದರೂ ನಮ್ಮ ತಪ್ಪಿನ ಅರಿವಾಯ್ತಲ್ಲ ಮಗನೋಳು ಕಿಣಿ ತರ ಆಡ್ಕೊಂಡಿದ್ದ ಮಗು ಹೇಗೆ ಮಲ್ಕೊಂಡಿದ್ದಾಳೆ ಅಲ್ಲಮ್ಮ ನಿನ್ನ ಎಣ್ಣೆಯಿಂದ ಉಪವಾಸ ಇಟ್ಕೊಂಡು ಈ ರೀತಿ ಒಂದಾದ ನಂತರ ಒಂದು ಸೇವೆ ಮಾಡ್ತಾ ಇದ್ರೆ ನಿನ್ನ ಆರೋಗ್ಯದ ಗತಿ ಏನು ದೇವರು ಭಕ್ತಿನ ಬಯಸ್ತಾನೆ ಹೊರತು ದೇಹದಂಡನ ಅಲ್ಲಮ್ಮ ಅರ್ಚಕ್ರೆ ನನ್ನ ಪ್ರಾಣ ಹೋದ್ರು ಸರಿ ನನಗೆ ನನ್ನ ಮಗು ಜೀವ ಮುಖ್ಯ ನನ್ನ ಮಗುಗೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನಮ್ಮಿಂದ ನೊಂದವರು ಸಂತೋಷವಾಗಿರಬೇಕು ಒಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿರಬೇಕು ಅಷ್ಟೇ ನೀನೇನು ಮಾತಾಡ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಿಲ್ಲ ಆದರೂ ನಿನ್ನ ನಿಸ್ವಾರ್ಥ ಸೇವೆಗೆ ದೇವರು ಖಂಡಿತ ಫಲ ಕೊಡ್ತಾನೆ ಜೀವ ತಗೋ ನನ್ನ ಮಗಳ ಜೀವ ಉಳಿಸ್ಕೊಡು ನನಗೆ ಜೀವನ ಬೇಕಾಗಿಲ್ಲ ಆದರೆ ಐಶ್ವರ್ಯನಿಗೆ ಒಂದು ಹೊಸ ಜೀವನ ಕೊಡು ಅವಳಿಷ್ಟು ದಿನ ಅನುಭವಿಸಿದ ನೋವು ಸಂಕಟ ಇದನ್ನೆಲ್ಲ ದೂರ ಮಾಡು ಇಷ್ಟು ದಿನ ಅವಳಿಗೆ ಸಿಗದೇ ಇರೋ ಸಂತೋಷ ಇನ್ನು ಮುಂದೆ ಅವಳಿಗೆ ಶಾಶ್ವತವಾಗಿ ಸಿಗೋ ಹಾಗೆ ಮಾಡು ನೀನು ಆದಷ್ಟು ಬೇಗ ಹುಷಾರಾಗ್ತೀಯ ಆಮೇಲೆ ನೀನು ಸ್ಕೂಲ್ಗೆ ಹೋಗ್ಬೋದು ಫ್ರೆಂಡ್ಸ್ ಜೊತೆಗೆ ಎಲ್ಲ ಆಟ ಆಡ್ಬೋದು ಓಕೆನಾ ಹಾಯ್ ಅರ್ಥ ಪುಟ್ಟ ಹೇಗಿದ್ಯಾ ತುಂಬಾ ತಲೆನೋತ್ತಿದೆ ಆಂಟಿ ಹೌದಾ ಇಂಜೆಕ್ಷನ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ ನೋಡು ನೀ ತುಂಬಾ ಸ್ಟ್ರಾಂಗ್ ಇದೆಯಾ ಅಲ್ವಾ ಹೌದು ಡಾಕ್ಟರ್ ನಮ್ಮ ಕೂಸ್ ತುಂಬಾ ಸ್ಟ್ರಾಂಗ್ ಅಲ್ಲ ಕೂಸೆ ಬಂಗಾರಿ ಹೇಗಿದ್ಯಮ್ಮ ಸಂಧ್ಯಾ ಸ್ವಲ್ಪ ಸುಮ್ಮನೆ ಇರ್ತೀಯ ಹೌದು ಅರ್ಥ ನೀನ್ ನೋಡಕ್ಕೆ ಎಲ್ಲರೂ ಬಂದಿದ್ದಾರೆ ನಿಮ್ಮಮ್ಮ ಎಲ್ಲಿ ಬಂದಿಲ್ವಲ್ಲ ಬೇಡಪ್ಪ ಪ್ಲೀಸ್ ಅವಳಿಲ್ ಬರೋದ್ ಬೇಡ
ಏನಾಯ್ತು ಸಮರ್ಥ್, ಅಮ್ಮನ ಬಗ್ಗೆ ಕೇಳಿದ್ರೆ ಯಾಕಿಷ್ಟು ಭಯ ಪಡ್ತಾಳೆ? ಅದು ಡಾಕ್ಟರ್, ಇವಳಿಗೆ ಹೀಗಾಗಿರೋದಕ್ಕೆ ಡಾಕ್ಟರ್, ಅಮ್ಮ ಅಂತ ಮಗು ಪ್ರೀತಿಯಿಂದ ಹತ್ರ ಹೋದ್ರೆ ಇವಳನ್ನ ತಳ್ಳಿ ಬೀಳಿಸ್ಬಿಟ್ಟಿದ್ದಾಳೆ. ಅದು ಪ್ರಾರ್ಥನಾ ಬೇಕು ಅಂತ ಮಾಡಿದ್ದಲ್ಲ, ಏನೋ ಮಿಸ್ ಆಗಿದೆ ಅಷ್ಟೆ. ಹೌದಾ? ಓಕೆ, ಹಾಗಿದ್ರೆ ಸ್ವಲ್ಪ ದಿವಸದ ಮಟ್ಟಿಗೆ ಅವರಿಂದ ಮಗುನ ದೂರನೇ ಇಡಿ, ಇಲ್ಲಾಂದ್ರೆ ಮತ್ತೆ ಮಗುಗೆ ತೊಂದರೆ ಆಗ್ಬೋದು. ಡಾಕ್ಟರ್, ಪ್ರಾರ್ಥನಂಗೆ ತನ್ನ ಮಗು ನೋಡೋ ಆತ್ರ ಇರಲ್ವಾ? ಅವಳಿಗೆ ಅವಳ ಮಗು ಮೇಲೆ ಪ್ರೀತಿ ಇರಲ್ವಾ? ಈಗಾಗಲೇ ನನ್ನಿಂದನೇ ಹೀಗಾಯಿತು ಅಂತ ತುಂಬ ನೊಂದ್ಕೊಂಡಿದ್ದಾಳೆ. ನೀವು ದೂರ ಇರಲಿ ಅಂತಂದ್ರೆ ಅವಳು ಖಂಡಿತ ಸಂಕಟ ಆಗುತ್ತೆ. ನೋಡಿ, ತಾಯಿಗೆ ನೋವಾಗುತ್ತೆ ಅನ್ನೋದಕ್ಕಿಂತ ಮಗು ಕ್ಯೂರ್ ಆಗೋದು ಮುಖ್ಯ. ನಾನೇನು ಅವರಿಗೆ ಮಗು ನೋಡಬೇಡಿ ಅಂತ ಹೇಳ್ತಾ ಇಲ್ಲ. ಮಗು ತನ್ನ ತಾಯಿ ತುಂಬ ಕೆಟ್ಟವಳು ಅನ್ಕೊಂಡ್ಬಿಟ್ಟಿದೆ, ದೂರದಿಂದ ನೋಡ್ಲಿಬೇಕಾದ್ರೆ. ಆದರೆ ಈಗಲೇ ಎದುರಿಗೆ ಬರೋದು ಬೇಡ ಅಷ್ಟೆ. ಅದು ಹಾಗಲ್ಲ ಡಾಕ್ಟರ್. ನೋಡಿ, ಈಗಲೇ ಮಗು ಹತ್ರ ಬರೋದು ಬೇಡ, ನಿಧಾನವಾಗಿ ಪ್ರೀತಿಯಿಂದ ಹತ್ರ ಆಗಬೇಕು. ಮಗುಗೆ ತನ್ನ ತಾಯಿ ತುಂಬ ಒಳ್ಳೆಯವಳು ಅನ್ನೋ ಫೀಲಿಂಗ್ ಬರೋ ಥರ ಬಿಹೇವ್ ಮಾಡಬೇಕು. ಓಕೆ ಡಾಕ್ಟರ್, ಅದನ್ನೆಲ್ಲ ನಾನು ನೋಡ್ಕೋತೀನಿ. ಅರ್ಥ ಇನ್ನೂ ಇಲ್ಲಿ ಎಷ್ಟು ದಿನ ಇರಬೇಕಾಗತ್ತೆ? ಅವಳಿಲ್ಲಿರೋ ಅವಶ್ಯಕತೆ ಇಲ್ಲ, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಯಾವ ತೊಂದರೆನೂ ಇಲ್ಲ, ನೀವು ಇವತ್ತೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ಬೋದು. ಆದರೆ ಟೈಮ್ ಟೈಮಿಗೆ ಮೆಡಿಸನ್ ಕೊಟ್ಟು ಕೇರ್ಫುಲ್ಲಾಗಿ ನೋಡ್ಕೋಬೇಕಷ್ಟೆ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ ಬಿಡಿ, ಇಟ್ಸ್ ಅವರ್ ಡ್ಯೂಟಿ. ಇದನ್ನೆಲ್ಲ ಟೈಮ್ ಟೈಮಿಗೆ ಕರೆಕ್ಟಾಗಿ ಕೊಟ್ಬಿಡಿ. ಸದ್ಯ ನಮ್ಮ ಬಂಗಾರು ಬೇಗ ಹುಷಾರಾದ್ರೆ ಅಷ್ಟೇ ಸಾಕು. ಹೋ ಸಂಧ್ಯಾ, ನೆನ್ನೆ ಕೂಸ್ ಬಿದ್ದಿದ್ದು ನೆನೆಸ್ಕೊಂಡ್ರೆ ನನಗೀಗಲೂ ಹಾರ್ಟ್ ಬಿಟ್ ನಿಂತೋಗುತ್ತೆ ನೋಡು. ಅಯ್ಯೋ, ಅದನ್ನೆಲ್ಲ ನೆನೆಸ್ಕೊಬೇಡಿ, ಸುಮ್ಮನೆ ಇರಿ ಸಂಜೆ ನೀವು. ಐಶ್ವರ್ಯ, ಇನ್ಮೇಲೆ ನಮ್ಮ ಬಂಗಾರು ಹುಷಾರಾಗೋ ತನಕ ನೀನೇ ನೋಡ್ಕೋಬೇಕಮ್ಮ. ಹೌದು ಐಶ್ವರ್ಯ, ಡಾಕ್ಟರ್ ಹೇಳಿದ ಮೆಡಿಸಿನ್ನ ಟೈಮಿಗೆ ಸರಿಯಾಗಿ ಕೊಟ್ಕೊಂಡು ಅವಳನ್ನ ಬೇಗ ಹುಷಾರು ಮಾಡೋದು ನಿನಗೆ ಸೇರಿತ್ತು. ಅಷ್ಟೇ ಅಲ್ಲ ಐಶ್ವರ್ಯ, ಅವ್ರು ಹೇಳ್ದಾಗೆ ಅರ್ಥನ್ನ ಅವಳಿಂದ ಸ್ವಲ್ಪ ದೂರ ಇರೋ ಹಾಗೆ ನೋಡ್ಕೊ. ಏನ್ ಮಾತಾಡ್ತಿದ್ಯಾ ಸಮ? ತಾಯಿಯಿಂದ ಮಗುನ ದೂರ ಮಾಡೋದು ಎಷ್ಟೇ ಸರಿ ಹೇಳು, ಇದರಿಂದ ಪ್ರಾರ್ಥನಾ ಮನ್ಸಿಗೆ ನೋವಾಗಲ್ವಾ? ಅವಳಿಂದ ಇದುವರೆಗೂ ಆಗಿರೋ ತೊಂದರೆನೇ ಸಾಕು. ನನಗೆ ಅರ್ಥ ಹುಷಾರಾಗಿರೋದು ಮುಖ್ಯ, ಅದರಿಂದ ಯಾರ ಮನ್ಸಿಗೆ ನೋವಾದ್ರೆ ನನಗೆ. ಅದು ಹಾಗಲ್ಲ, ನೀನೇನು ಹೇಳ್ಬೇಡ. ನಿನ್ ಕೈಲಿ ಆಗಲ್ಲ ಅಂದ್ರೆ ಹೇಳು, ನಾನ್ ಬೇರೆ ಅಂದ್ರೆ ವ್ಯವಸ್ಥೆ ಮಾಡ್ಕೋತೀನಿ. ನಾನೀಗ ನೋಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳದ್ನ, ಯಾಕೆ ತಪ್ಪಾಗ ಅರ್ಥ ಮಾಡ್ಕೋತೀಯ? ಮತ್ತೆ ನಾನು ಇನ್ನೇನು ಹೇಳಲಿ ಹೇಳು? ಸರಿ, ಕೋಪ ಮಾಡ್ಕೋಬೇಡ, ಸ್ವಲ್ಪ ಯೋಚನೆ ಮಾಡು. ಇದರಿಂದ ತಾಯಿ ಮಗು ನಡುವೆ ಅಂತರ ಜಾಸ್ತಿ ಆಗುತ್ತೆ ಅಲ್ವಾ? ಅದರಿಂದ ಏನಾಗುತ್ತೆ ಅನ್ನೋದು ನನಗೆ ಬೇಕಾಗಿಲ್ಲ. ಮಗಳಿಗೆ ಮುಂದೆ ಏನು ತೊಂದರೆ ಆಗಬಾರ್ದು ಅಷ್ಟೆ. ಹೌದು ಐಶ್ವರ್ಯ, ಸಮರ್ಥ್ ಹೇಳ್ತಾ ಇರೋದು ಕರೆಕ್ಟಾಗೆ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಅರ್ಥನಾ ಪ್ರಾರ್ಥನೆಯಿಂದ ದೂರ ಇಡೋದೇ ಒಳ್ಳೆಯದು. ನನ್ ಕಂದ, ನಾನ್ ಮಾಡಿದ ತಪ್ಪಿಂದ ಅವಳೆಷ್ಟು ನೋವು ಅನುಭವಿಸ್ತಿದ್ದಾಳೋ ಏನು? ಅವಳ ಮುಖದಲ್ಲಿ ನಗು ತರಬೇಕಾಗಿರೋ ನಾನೇ ಅವಳಿಗೆ ನೋವು ಕೊಟ್ಬಿಟ್ಟೆ. ನಿಜವಾಗ್ಲೂ ನಾನೊಬ್ಳು ಪಾಪಿ ತಾಯಿ. ಇಲ್ಲ, ನಾನಿವಾಗ ಕರಗಬಾರ್ದು. ಸಂಗೀತ
ಮೇಲಿರೋ ಪ್ರೀತಿ ನನ್ನ ಉದ್ದೇಶನ ಹಾಳು ಮಾಡಬಾರ್ದು. ಏನಾಯ್ತು, ಯಾಕೆ ಭಯ ಪಡ್ತಿದ್ಯಾ? ಅಮ್ಮ ಬಂದ್ಲು, ಅವ್ಳು ನೋಡಿದ್ರೆ ನಂಗೆ ಭಯ ಆಗ್ತಿದೆ. ಅವ್ಳು ನಂಗೆ ಬೇಡ. ಅರ್ಥ, ಅವಳು ನಿಮ್ಮ ಅಮ್ಮ ಅಲ್ವಾ, ಹಾಗೆಲ್ಲ ಹೇಳಬಾರ್ದು ಪುಟ್ಟ. ನನಗೆ ತುಂಬ ಭಯ ಆಗ್ತಿದೆ ಅಮ್ಮ, ನನಗೆ ಬೇಡ. ನೀನ್ ಮಾಡಿದ ಕೆಲಸದಿಂದ ಅವಳು ನಿನ್ನ ನೋಡಿ ಎಷ್ಟು ಭಯ ಪಡ್ತಿಯಾಳೆ ಅಂತ ನೋಡು. ನನ್ನ ನೋಡಿದ್ರೆ ಖುಷಿಯಿಂದ ಬಂದು ಅಕ್ಕುತ್ತಿದ್ದ ನನ್ನ ಕಂದ ಇವತ್ ಬೇಡ ಅಂತಿದ್ದಾಳೆ ಅಂದ್ರೆ ನನ್ನ ದಾರಿ ನನಗೆ ಈಸಿ ಆಯ್ತು. ಪ್ಲೀಸ್ ಪ್ರಾರ್ಥನಾ, ಕೂಸು ನಿನ್ನ ನೋಡಿದ್ರೆ ಭಯ ಪಡ್ತಾ ಇದ್ದಾಳೆ. ಅವಳ ಮನಸ್ಥಿತಿ ಸರಿ ಹೋಗೋವರೆಗೂ ನೀನು ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೇದು. ಪ್ರಾರ್ಥನಾ, ಯಾಕೆ ಬಂದೆ ನೋಡು, ನಿನ್ ನೋಡಿ ಎಷ್ಟು ಹೆದರ್ಕೊಂತಿದ್ದಾಳೆ ಅಂತ. ನಿನ್ನಿಂದ ಆಗಿರೋ ಅನಾಹುತಗಳೇ ಸಾಕು, ನಡಿ ಇಲ್ಲಿಂದ. ನಿನ್ನ ಅವಿವೇಕ ತನದಿಂದ ನಿಸ್ತಿ ಯಾವ ಲೆವೆಲ್ಗೆ ಬಂದಿದೆ ಅಂತ ನೋಡು. ನೀನ್ ಹೆತ್ತ ಮಗುವಿನ ನಿನ್ನ ನೋಡಿ ಭಯ ಪಡೋ ಹಾಗಾಗಿದೆ. ಇವಾಗ ಅರ್ಥ ಇರೋ ಪರಿಸ್ಥಿತಿನಲ್ಲಿ ನಿನ್ನ ನೋಡಿ ಭಯ ಪಟ್ಟು ಇನ್ನೇನು ಆಗೋದು ಬೇಕಾಗಿಲ್ಲ. ದಯವಿಟ್ಟು ಅವಳು ಕಣ್ಮುಂದೆ ಬರಬೇಡ ನೀನು. ಹೋಗು ಅಂತ ಹೇಳ್ದೆ ತಾನೆ, ಹೋಗು. ಇವಳ ಕಣ್ಣಿಗೆ ನಾನು ರಾಕ್ಷಸಿ ತರ ಕಾಣಿಸ್ತಿದ್ದೀನ? ಇಷ್ಟು ಚಿಕ್ಕ ವಯಸ್ಸಿಗೆ ಅತಿಯಾಗಿ ಆಡ್ತಾಳೆ. ಇವಳು ನಿಮ್ಮ ಮಗನ ತರನೇ ಹಠ ಮಾರಿ. ಎಲ್ಲಿ ಹೋಗುತ್ತೆ ಅಪ್ಪನ ಗುಣ? ಇವಳನ್ನ ನಾನೇನು ನೋಡ್ಕೊಳ್ಳಲ್ಲ, ನೀವುಗಳೇ ನೋಡ್ಕೊಳ್ಳಿ.